ಹಾಯ್ ಎವ್ರಿವನ್, ಎಲ್ಲ ಗೃಹಲಕ್ಷ್ಮಿಯರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಸರ್ಕಾರದಿಂದ ಆದೇಶ ಬಂದಿದೆ, ಈ KYC ಮಾಡಿಸಿಲ್ಲಾದ್ರೆ ನಿಮಗೆ ಹಣ ಬರೋದಿಲ್ಲ, ನಮ್ಮ ಖಾತೆಗೆ ಹಣ ಬಂದುಬಿಟ್ಟು ಕ್ರೆಡಿಟ್ ಆಗೋದಿಲ್ಲ. ಏನು ಈ KYC, ಏನು ಏನು ಮಾಡಿಸ್ಬೇಕು ಅಂತ ನೋಡೋಣ. ಬನ್ನಿ ಚಾನಲ್ಗೆ, ಹೊಸಬ್ರು ಹಾಕಿದರೆ ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಬೆಂಗಳೂರು ಮನೆ ಯಜಮಾನಿಗೆ ರಾಜ್ಯ ಸರ್ಕಾರ ಮಾಸಿಕ 2,000 ನೀಡೋದು ಗೃಹಲಕ್ಷ್ಮಿ ಯೋಜನೆ. ಈ ಯೋಜನೆ ಹಲವರಿಗೆ ಮೊದಲನೇ ಕಂತು ಅಮೌಂಟ್ ಬಂದ್ಬಿಟ್ಟು ತಮ್ಮ ಖಾತೆಗೆ ಕ್ರೆಡಿಟ್ ಆಗಿದೆ, ಹಲವರಿಗೆ ಇನ್ನೂ ಕೂಡ ಹಣ ತಮ್ಮ ಖಾತೆಗೆ ಬಂದಿಲ್ಲ. ಹೀಗಾಗಿ ಯಾರು ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಅವರು ತಮ್ಮ ರೇಷನ್ ಕಾರ್ಡ್ KYC ಮಾಡಿಸಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಅಂತ ಆದೇಶ ಮಾಡಿದ್ದಾರೆ. ಯಾರಿಗೆ ಹಣ ಬಂದಿಲ್ಲ ಅವರು ಕಡ್ಡಾಯವಾಗಿ ರೇಷನ್ ಕಾರ್ಡ್ KYC ಮಾಡಿಸ್ಬೇಕಾಗುತ್ತೆ, ಅಥವಾ ಆಗಿದೆಯಾ ಅಂತ ಚೆಕ್ ಔಟ್ ಕೂಡ ಮಾಡಿಸ್ಬೇಕಾಗುತ್ತೆ. ಗೃಹಲಕ್ಷ್ಮಿ ಯೋಜನೆಯಡಿ ಈಗಾಗಲೇ ಸಾಕಷ್ಟು ಜನರಿಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ, ಆದರೆ ಕೆಲವರಿಗೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿಲ್ಲ, ಅವರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಅವರು ಕೂಡ ಬೇಗ ಆಧಾರ್ ಕಾರ್ಡ್ಗೆ ತಮ್ಮ ಬ್ಯಾಂಕ್ ಖಾತೆಯನ್ನು ಲಿಂಕ್ ಮಾಡಬೇಕು ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆದೇಶ ಮಾಡಿದರೆ ಹಣ ಬಂದಿದ್ದರೆ ತಪ್ಪದೇ ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಏನು ಅಂತ ನೋಡೋಣ ಬನ್ನಿ. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಯಿಂದ ಕಾರ್ಡ್ದಾರರ ಮಾಹಿತಿಯನ್ನು ಆನ್ಲೈನಲ್ಲಿ ಅದೇ ರೀತಿ ಆಫ್ಲೈನಲ್ಲಿ ಗೃಹಲಕ್ಷ್ಮಿ ಯೋಜನೆಗಾಗಿ ವೆಬ್ಸೈಟ್ ನೀಡಲಾಗಿದೆ. KYC ಮಾಡದ ಅವರಿಗೆ ಹಣ ಜಮೆ ಆಗಿಲ್ಲ. ಅವರು ಹತ್ತಿರದಲ್ಲಿರುವ ಯಾವುದೇ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ನ್ಯಾಯಬೆಲೆ ಅಂಗಡಿಗೆ ಹೋಗಿ ದಾಖಲೆಯನ್ನು ಕೊಟ್ಟು ತಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ. ನಿಮ್ಮ ರೇಷನ್ ಕಾರ್ಡ್ಗೆ KYC ಅಪ್ಡೇಟ್ ಆಗಿದೆಯೇ ಇಲ್ಲೋ ಎನ್ನುವುದನ್ನು ತಿಳಿದುಕೊಳ್ಳಲು ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಲ್ಲಿ ನೀವು KYC ಅಪ್ಡೇಟ್ ಮಾಡಬೇಕಾಗುತ್ತೆ. ಅದೇ ರೀತಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಮಾಹಿತಿಯನ್ನು ತಿದ್ದುಪಡಿ ತೊಂದರೆ ಇದ್ದರೆ ಸರಿಪಡಿಸಿದರೆ ನಿಮಗೆ NPCI ಮ್ಯಾಪಿಂಗ್ ಮಾಡಿದ್ರೆ ನೀವು ಆರಾಮಾಗಿ ಹಣವನ್ನು ಕೂಡ ಪಡೆದುಕೊಳ್ಳಬಹುದು. ಅಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ NPCI ಮ್ಯಾಪಿಂಗ್ ಆಗಿದೆ ಎನ್ನುವುದನ್ನು ಖಚಿತಪಡಿಸ್ಕೋಬೇಕಾಗುತ್ತೆ. ಇಲ್ಲವಾದರೆ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅದೇ ರೀತಿ ಬ್ಯಾಂಕ್ ಅಕೌಂಟ್ನಲ್ಲಿರುವ ಮಾಹಿತಿ ಕರೆಕ್ಟಾಗಿದೆಯಾ ಅಂತೇಳಿ ದೃಢಪಡಿಸಬೇಕಾಗುತ್ತೆ. ಇಲ್ಲವಾದಲ್ಲಿ ಅದನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ. ಇದುವರೆಗೆ ಅರ್ಜಿ ಸಲ್ಲಿಸಿದವರು ಹಾಗೂ ತಾಂತ್ರಿಕ ತೊಂದರೆಯಿಂದ ಅರ್ಜಿ ಸಲ್ಲಿಸಲು ಸಾಧ್ಯವಾಗದೇ ಇದ್ದವರಿಗೆ ಎಲ್ಲ ಸರಿ ಮಾಡಿದ್ರೆ ನಿಮಗೆ ಸೆಪ್ಟೆಂಬರ್ ತಿಂಗಳ ಹಣ ನಿಮಗೆ ಕ್ರೆಡಿಟ್ ಆಗುತ್ತೆ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.